ಬೆಳಗಾವಿ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಆಯ್ಕೆಯಾದ ನೂತನ ನಗರ ಸೇವಕ ಹಾಗೂ ವಿವಿಧ ಸಂಘಟನೆಗಳನ್ನು ಒಂದುಗೂಡಿಸಿ ಸಂವಾದ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು। ಈ ಕಾರ್ಯಕ್ರಮಕ್ಕೆ ಸಂಸದ ಮಂಗಲ್ ಅಂಗಡಿ, ಉತ್ತರ ಮತಕ್ಷೇತ್ರದ ಶಾಸಕ ಅನಿಲ್ ಬೆಂಕೆ, ದಕ್ಷಿಣ ಮತಕ್ಷೇತ್ರದ ಶಾಸಕ ಅಭಯ್ ಪಾಟೀಲ್ ಹಾಗೂ ನೂತನ 35 ನಗರ ಸೇವಕ ಹಾಗೂ ವಿವಿಧ ಸಂಘದ ಪದಾಧಿಕಾರಿಗಳು ಈ ಸಂವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು। ಬಿಜೆಪಿ ಅಧಿಕಾರವು ಮಹಾನಗರ ಪಾಲಿಕೆ ಮೇಲೆ ಬಂದ ನಂತರ ನಗರ ಸೇವಕರಿಗೆ ಹಾಗೂ ಬೆಳಗಾವಿಯಲ್ಲಿನ ಹೆಸರಾಂತ ಸಂಘಟನೆಗಳನ್ನು ಒಂದೆಡೆ ಕರೆದು ಬೆಳಗಾವಿಯ ಅಭಿವೃದ್ಧಿ ಸಾಧಿಸುವ ದೃಷ್ಟಿಯಿಂದ ಬಿಜೆಪಿ ಈ ಕಾರ್ಯಕ್ರಮವನ್ನು ಆಯೋಜಿಸಿತು। ಈ ಸಂವಾದನ ಕಾರ್ಯಕ್ರಮದಲ್ಲಿ ಚೇಂಬರ್ ಆಫ್ ಕಾಮರ್ಸ್, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಹಾಗೂ ಸೋಶಿಯಲ್ ಮೀಡಿಯಾ, ಪತ್ರಕಾರ ಸಂಘಟನಾ ಪ್ರಮುಖ ಹಾಗೂ ಇತರ ಸಂಸ್ಥೆಯ ಪದಾಧಿಕಾರಿಗಳು ಬೆಳಗಾವಿಯಲ್ಲಿನ ಪ್ರಮುಖ ಸಮಸ್ಯೆಗಳನ್ನು ಈ ಸಂವಾದನ ಕಾರ್ಯಕ್ರಮದಲ್ಲಿನ ನೂತನ ನಗರ ಸೇವಕರ ಮುಂದೆ ಇಟ್ಟರು। ನಂತರ ನಗರ ಸೇವಕ ತಮ್ಮ ವಿಚಾರ ವ್ಯಕ್ತಪಡಿಸುತ್ತಾ ವಿವಿಧ ಸಂಘಟನೆಗಳು ನೀಡಿರುವ ಸೂಚನೆ ಹಾಗೂ ಶಾಸಕರು ಮತ್ತು ಸಂಸದರು ನೀಡಿರುವ ಸೂಚನೆಗಳನ್ನು ಪಾಲಿಸಿ ಜನಸಾಮಾನ್ಯರ ವಿಶ್ವಾಸಪಾತ್ರರಾಗಿರುತ್ತೇನೆಂದು ನೂತನ ನಗರ ಸೇವಕ ಮಂಗೇಶ್ ಪವಾರ್ ಹೇಳಿದರು। ಈ ತರಹದ ಅಭಿವೃದ್ಧಿ ಸಂವಾದ ನಡೆಸಲು ಬಿಜೆಪಿ ವತಿಯಿಂದ ಮಿಲೇನಿಯಂ ಗಾರ್ಡನ್ನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು। ಮಹದೇವ್ ಪವಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ।